ವಿಷದ ಪಡಿಸುವುದಕ್ಕೆ ಅವಕಾಶಗಳಿರಲಿಲ್ಲ ಸರಿ ಹಾಗೆ ಕರೆದುಕೊಂಡು ಬಂದೆ ಸರಿ ಯಾಕೆ ಬಲ್ಲಯ್ಯ ನಾನು ವರಿಸುವ ಆಶಯವನ್ನ ಮಾಡಲಿಲ್ಲ ಸರಿ ಮಾಡುವುದು ಇಲ್ಲ ಹಾಗಲ್ಲ ನನ್ನ ಪ್ರಶ್ನೆ ನಿಮ್ಮಲ್ಲಿ ರೂಪ ಇದೆ ಗುಣ ಇದೆ ವಿದ್ಯೆ ಇದೆ ಶಕ್ತಿ ಇದೆ ಕೀರ್ತಿ ಇದೆ ಇಷ್ಟೆಲ್ಲ ಸಕಲ ಗುಣಗಳನ್ನು ಒಳಗೊಂಡಿರುವಂತ ನೀವು ನಮ್ಮನ್ನು ತಿರಸ್ಕರಿಸುವುದಕ್ಕೆ ಕಾರಣ ಅಂಬೆ ಮದುವೆಯಾಗುವಂತಹ ಅರ್ಹತೆಯನ್ನು ತ್ಯಜಿಸಿದವನ ಒಂದು ಕಾಲದಲ್ಲಿ ನನ್ನ ತಂದೆ ಶಂತನು ಚಕ್ರವರ್ತಿಯ ಸರಿ ಆಶಯವನ್ನು ಈಡೇರಿಸುವುದಕ್ಕೆ ದಾಶರಾಜನ ಕನ್ಯೆಯಾದ ಸತ್ಯವತಿಯನ್ನು ನನ್ನಪ್ಪನಿಗೆ ಮದುವೆ ಮಾಡಿಸುವ ಕಾಲದಲ್ಲಿ ಪ್ರತಿಜ್ಞೆಯನ್ನು ಕೈಗೊಂಡವನ ದೇವವ್ರತ ನಾಮಕನಾದ ನಾನು ಒಂದು ಪ್ರತಿಜ್ಞೆಯನ್ನು ಕೈಗೊಂಡ ಕಾರಣದಿಂದ ಭೀಷ್ಮನಾದೆ ಹಾಗೆ ಆ ಕಂದರನಲ್ಲಿ ಗೈದ ಶಪಥ ಯಾವ ಕಾರಣದಿಂದಲೂ ಇನ್ನು ಮುಂದೆ ಸತಿಯರ ಸೇರಿ ರಾಜ್ಯವನಾಳನೆ ಎಂದಿಗೂ ಅಂದರೆ ಜೀವನ ಪರ್ಯಂತರ ಮದುವೆ ಸಂಸ್ಕಾರ ನನಗಿಲ್ಲ ಹಸ್ತಿನಯ ಸಿಂಹ ಗದ್ದಿಗೆಯಲ್ಲಿ ರಾಜ್ಯವನ್ನಾಳುವುದಿಲ್ಲ ಇನ್ನು ಲೋಕದಲ್ಲಿರುವಂತಹ ಹೆಂಗಳೆಯರಲ್ಲ ನನ್ನ ತಾಯಿ ಗಂಗಾಮಾತೆಗೆ ಸಮಾನ ಎಂಬ ಪ್ರತಿಜ್ಞೆಯನ್ನು ಕೈಗೊಂಡ ನಿಮಿಷಕ್ಕೆ ದೇವತೆಗಳೆಲ್ಲ ಭೀಷ್ಮ ಭೀಷ್ಮ ಅಂತ ಹೇಳಿದ್ದಾರೆ ಅಂತಹ ಭೀಷಣವಾದ ಪ್ರತಿಜ್ಞೆ ಮಾಡಿದ ಕಾರಣದಿಂದ ಭೀಷ್ಮನಾದೆ ನಾನು ಮರಣ ಪರ್ಯಂತರೂ ಮದುವೆ ನನಗಿಲ್ಲ ಹಾಗಿದ್ರೆ ನಮ್ಮನ್ನ ಮದುವೆ ಆಗುವುದಕ್ಕೆ ಇಷ್ಟ ಇಲ್ಲ ಅಂತಲ್ಲ ಮದುವೆ ಆಗುವುದಕ್ಕೆ ಮಾರ್ಗ ಇಲ್ಲ ಅಂತ ಅಲ್ಲ ಮದುವೆ ಆಗುವುದಿಲ್ಲ ಅದೇ ಮದುವೆ ಆಗುವುದಕ್ಕೆ ಮಾರ್ಗವೇ ಇಲ್ಲ ಎಂದು ಹಾಗಿದ್ರೆ ನಿಮ್ಮ ತಮ್ಮನನ್ನ ಮದುವೆ ಆಗುವುದಕ್ಕೆ ನನಗಿಷ್ಟ ಇಲ್ಲಲ್ಲ ಯಾಕೆಂದ್ರೆ ಇಷ್ಟ ಬರಲಿ ಬರಲೇಬೇಕೆನ್ನುವ ಒತ್ತಡ ಹೇರುವುದಕ್ಕಾಗುವುದಿಲ್ಲ ಜೀವನ ಸಾಗಿಸುವವಳು ನೀನು ಅದಕ್ಕೆ ಏನು ಹೇಳಿದ್ರೆ ಕೇಳಿಸಿಕೊಳ್ತೀರಾ ಹೇಳು ಕರುಣಾ ನಿಧಿ ಗಬ್ಬದರಿ ಸಾಲ್ವನೊಳು ಪೂರ್ವದ ದಿನ
ಮದುವೆಯಾಗುವುದಕ್ಕೆ ನಿಮ್ಮ ತಮ್ಮನನ್ನ ಒಪ್ಪಿಕೊಳ್ಳುವುದಕ್ಕೆ ನನಗಿರುವ ತೊಡಕು ಅದೇ. ನನ್ನ ಜೀವನದ ಹಿಂದೆ ನಡೆದಂತಹ ಘಟನೆ ಒಂದು ಕಾರಣವಾಗಿದೆ. ಅದಕ್ಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನದು? ನನ್ನ ಜೀವನದಲ್ಲಿ ನಡೆದಂತಹ ಘಟನೆಯನ್ನ ವಿವರವಾಗಿ ಹೇಳಿಕೊಳ್ಳುವುದಕ್ಕೆ ಸರ್ವ ಸ್ವಾತಂತ್ರ್ಯವನ್ನ ಕೊಡಬೇಕು ಅಂತ ಭಿನ್ನಹಿಸಿ ಕೊಡ್ತಾ ಇದ್ದೇನೆ. ಆದ್ದರಿಂದಲೇ ನಿಮ್ಮನ್ನ ಕರುಣಾಮೂರ್ತಿ ಅಂತ ನಾನು ಸಂಬೋಧಿಸಿರುವುದು. ಸರಿ, ಕರುಣೆ ಎನ್ನುವುದು ಇಲ್ಲದೆ ಇದ್ದರೆ ಇನ್ನೊಂದು ಜೀವದ ಸುಖ ದುಃಖಗಳು ಅರಿಯುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಚರಣ ಅರವಿಂದಗಳಲ್ಲಿ ನನ್ನ ಬದುಕಿನಲ್ಲಿ ನಡೆದಂತಹ ಘಟನೆಯನ್ನ ವಿಸ್ತಾರವಾಗಿ ತಿಳಿಸುವುದಕ್ಕೆ ಸಿದ್ಧಳಿದ್ದೇನೆ. ಆದೀತು. ಕಾರಣ ಇಷ್ಟೇ, ನಿಮ್ಮಿಂದ ಸೋಲಲ್ಪಟ್ಟಂತ ಸೌಪದೇಶದ ದೊರೆ ಸಾಲ್ವನನ್ನ ನಾನು ಇಷ್ಟಪಟ್ಟವಳು, ಹೆಚ್ಚೇಕೆ ಮೆಚ್ಚಿದವಳು. ಸಾಲ್ವನ ಇನ್ನೂ ಮುಂದುವರೆದು ನಿನ್ನನ್ನೇ ಮದುವೆ ಆಗುತ್ತೇನೆ ಅಂತ ನಾನು ಮಾತನ್ನು ಕೊಟ್ಟವಳು. ಹೌದು, ಹಾ, ಇದು ಹೇಗೆ ಸಾಧ್ಯವಾಯಿತು ಎನ್ನುವುದು ನಿಮ್ಮ ಸಂಶಯ. ಹೇಗೆ, ಎಲ್ಲಿ, ಯಾವಾಗ? ನನ್ನ ಅಪ್ಪನಿಗೆ ತಿಳಿಯದೇ ಇರುವಂತಹ ವಿಚಾರವೇ. ಕೇವಲ ನನ್ನ ಅವನಲ್ಲಿ ನಡೆದಂತಹ ವ್ಯವಹಾರವಿದು. ಸ್ವಯಂವರದ ಹಿಂದಿನ ದಿವಸ ವನ ಪ್ರದೇಶದಲ್ಲಿ ಸಿಕ್ಕಿದಂತಹ ಆತನನ್ನ ಕಂಡು ಮರಳಾದವಳು ನಾನು. ನಿನ್ನನ್ನೇ ಮದುವೆ ಆಗುತ್ತೇನೆ ಅಂತ ಮಾತನ್ನೂ ಕೊಟ್ಟವಳು. ಆದ್ರೆ ಏನು ಮಾಡೋಣ, ಎಲ್ಲರ ಸಮ್ಮುಖದಲ್ಲಿ ಸಾಲ್ವನ ಸೋಲಾಯಿತು. ಕ್ಷಣ ಮಾತ್ರದಲ್ಲಿ ನಿಮ್ಮ ರಥವನ್ನ ಹತ್ತಿಕೊಳ್ಳುತ್ತು ಈ ಕಾಶಿಪುರದಿಂದ ಇಲ್ಲಿವರೆಗಾಗಿ ಬಂದು ಮುಟ್ಟಿದೆ. ಒಂದು ಮಾತು ಹೇಳ. ಏನು? ಕೇವಲ ಅಂಬೆ ಮಾತ್ರ ನಿಮ್ಮ ಎದುರುಗಡೆಯಲ್ಲಿ ನಿಂತಿದ್ದಾಳೆ. ಅಂಬೆಯ ಮೈ ಮನಸ್ಸುಗಳು ಎಲ್ಲವೂ ಸಾಲ್ವನ ನಡೆದ ಕಾರ್ಯಕ್ಕಿನ್ನು ಮುಂದೇನ ಮಾಡುವುದೆನಲು ನಡೆದ ಕಾರ್ಯಕ್ಕಿನ್ನು ಮುಂದೇನ ಮಾಡುವುದೆನಲು ಎಂದ ನುಡಿಯಂ ಕೇಳ್ದು ಗಾಂಗೆಯ ನಸು ನಗುದ. ಸುಂದರಾಂಗಿಯೇ, ನಿನ್ನ ಮನದ ಸಂಕಲ್ಪ ನಾನೊಂದು ತಿಳಿಯೇ. ಸ್ವಯಂವರ ಮಂಟಪಕ್ಕೆ ಪ್ರವೇಶ ಮಾಡುವಾಗ ನನಗೂ ಗೊತ್ತಿಲ್ಲ, ಸಂದರ್ಭದಲ್ಲಿ ನೀನೂ ಹೇಳಲಿಲ್ಲ, ನಿನ್ನಪ್ಪನಿಗೆ ನೀನೂ ಹೇಳಲಿಲ್ಲ, ಅವನಿಗೂ ಗೊತ್ತಿಲ್ಲ. ಇಲ್ಲ, ನಾನು ಕೆಲವೊಮ್ಮೆ ಪ್ರಸಂಗದಲ್ಲಿ ಗೊಂದಲ ಅಂದ್ರೆ ಇದೆ, ಅದಕ್ಕೆ ನಾವು ಸರಿ ಮಾಡಿಕೊಳ್ಬೇಕು. ನಾನು ಅದಕ್ಕೆ ಯೋಚಿಸ್ತಾ ಇದ್ದೇನೆ. ಅದಕ್ಕೆ ನಿಮ್ಮಲ್ಲಿ ಇಷ್ಟೆಲ್ಲ ವಿವರಿಸಿ ಹೇಳುವುದು. ನನಗಂದು ತಿಳಿದರೆ ತರೇನು? ಖಂಡಿತ ತರ್ತಿರ್ಲಿಲ್ಲ. ನಡೆದ ಕಾರ್ಯಕ್ಕೆ ಮುಂದೇನು ಏನು ಮಾಡುವುದಪ್ಪ? ಮುಂದೇನು ಮುಂದೇನು ಮುಂದೇನು? ಚಂದಿರಾನ್ವಯ ದೀಪ ಕೇಳು ದಯದ್ಯೂ, ಚಂದಿರಾನ್ವಯ ದೀಪ ಕೇಳು ದಯದ್ಯೂ, ಸತ್ಯ ಸಂಧ ನೀನೆಂಬುದಂ ಅರಿತಿರ್ಪೇ.
ಸತ್ಯಸಂಧ ನೀನೆಂಬುದಂ ಅರಿತಿರ್ಪೇಗೆ ನೀ ಎನ್ನ ಎಂದಿಗೈದಾಳೆನು ತಮಾರ್ಗಮಂ ನೋಡುದಿಯ ಸಾಲ್ವನಲ್ಲಿಗೆ ಕಳುಗಿಸು ಎನ್ನ ಎಂದಿಗೈತಗಳೆನು ತ ಮಾರ್ಗಮಂ ನೋಡುತ್ತೀಯ ಮಾರ್ಗಮಂ ನೋಡುತ್ತೀಯ ಮಾರ್ಗಮಂ ನೋಡುತ್ತೀಯ ಸಾಲ್ವನಲ್ಲಿಗೆ ಕಳುಗಿಸುಗು ಚಂದಿರಾನ್ವಯ ದೀಪ ಕೇಳುದಯದಿಂ ಸತ್ಯಸಂಧ ನೀನೆಂಬುದಂ ಅರಿತಿರ್ಪೇ ಚಂದಿರಾನ್ವಯ ದೀಪ ಕೇಳು ದಯದ್ಯೋ ದಯದ್ಯೋ ಜೀವನದಲ್ಲಿ ನಿಮ್ಮಂತಹ ವ್ಯಕ್ತಿಗಳು ಸಿಗುತ್ತಾರೆ ಅಂತ ನಾನು ಭಾವಿಸಿಕೊಂಡವಳಲ್ಲ. ಸಿಕ್ಕಿದವರು ನನ್ನ ಜೊತೆಯಲ್ಲಿ ಹೀಗೆ ನಡೆದುಕೊಳ್ಳುತ್ತಾರೆ ಅಂತ ಭಾವಿಸಿಕೊಂಡವಳಲ್ಲ. ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ದೇವರನ್ನ ಕಾಣುವುದಕ್ಕಾಗಿ ಹಾತೊರೆಯುತ್ತಾರೆ. ಅಮ್ಮೆಯ ಬದುಕಿನಲ್ಲಿ ಸಾಕ್ಷಾತ್ ದೇವರನ್ನೇ ಕಂಡ ಅನುಭವ ನನ್ನ ಪಾಲಿಗೆ. ನಿಮಗೆ ಅರಿವಿಲ್ಲದೆ ಆದಂತಹ ನಿಮ್ಮದಲ್ಲದೇ ಇದ್ರೂ ಕೂಡ ಅಯ್ಯೋ ತಪ್ಪಾಗಿದೆ ಅಂತ ನೀವು ಪಶ್ಚಾತ್ತಾಪ ಪಡುತ್ತಾ ಇದ್ದೀರಿ. ಮುಂದೇನು ಅಂತ ಯೋಚಿಸುತ್ತಲೇ ಇದ್ದೀರಿ. ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ, ಪರಿಹಾರ ತುಂಬಾ ಸುಲಭವಾಗಿದೆ. ಹೌದು, ಏನದು ಕಾರಣ? ಇಷ್ಟೇ, ಏನೋ ಕಾರ್ಯ ಮಿಂಚಿ ಕ್ಷಣ ಮಾತ್ರದಲ್ಲಿ ನಿಮ್ಮ ವ್ರತವನ್ನು ಹತ್ತಿ ಇಲ್ಲಿವರೆಗಾಗಿ ಬಂದದ್ದು ಸತ್ಯ. ಆದರೆ ಸೌಪದೇಶದ ಸಾಲ್ವಭೂಪ ನನ್ನನ್ನೇ ಕಾಯುತ್ತಲೇ ಇದ್ದಾನೆ. ಎಷ್ಟು ಹೊತ್ತಿಗೆ ಅಂಬೆಯನ್ನ ಕಾಣುತ್ತೇನೆ? ಎಷ್ಟು ಹೊತ್ತಿಗೆ ಅಂಬೆ ಬರುತ್ತಾಳೆ? ಯಾವ ಮಾರ್ಗದಿಂದ ಬರುತ್ತಾಳೆ? ಕ್ಷಣ ಕ್ಷಣಕ್ಕೂ ಮಾರ್ಗವನ್ನ ಕಾಯುತ್ತಿರುವಂತಹ ಸಾಲ್ವನಲ್ಲಿಗೆ ನನ್ನನ್ನ ಕಳುಹಿಸಿಕೊಟ್ಟರೆ ಏಳೇಳು ಜನ್ಮಕ್ಕೂ ನಾನು ಚಿರಋಣಿ. ಏಳೇಳು ಜನ್ಮಕ್ಕೂ ನಾನು ಚಿರಋಣಿ. ಕಳುಹಿಸಿಕೊಡ್ತೀರಾ? ಅದಿತ್ತು, ನಿನ್ನ ಮನಸ್ಸಿನ ಇಷ್ಟ ಅರ್ಥವಾಯಿತು. ಅಂಬೆ, ನಿನ್ನ ಬದುಕು ಹಸನವಾಗಲಿ ಎಂಬುದು ನನ್ನ ಆಶಯ. ಸರಿ, ಆದೀತಂತೆ ಹೋಗುವುದಕ್ಕೆ ಸಿದ್ಧಳಾಗ. ಕಾಶಿ ದೇಶದಿಂದ ಬರುವಾಗ ನಿನ್ನ ಆಭರಣಗಳು, ನಿನ್ನ ಪೀತಾಂಬರಗಳು, ನಿನ್ನ ಸಲಕರಣೆ ಏನಿದೆಯೋ ಅದೆಲ್ಲವನ್ನ ಸಿದ್ಧ ಮಾಡಿ ಹೋಗುವುದಕ್ಕೆ ಸಿದ್ಧಳಾಗ. ಇಷ್ಟೆಲ್ಲ ಉಂಟಂತ ಗೊತ್ತಾಗುವುದಕ್ಕೆ ಸಾಧ್ಯವ? ಅದಕ್ಕೆ ಬಲ್ಲವರೊಂದು ಮಾತಾಡಿದ್ದಾರೆ. ಏನು? ಹೆಣ್ಣಿನ ಮನದಂತರಾಳವನ್ನ ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಶೋಧಿಸುವುದನ್ನೇ ಬಿಟ್ಟವರು. ಈಗಾದ್ರೆ ಅವಳು ಮನಸ್ಸಿನ ಅಂತರಂಗದ ಅಡಲನ್ನ ತೋಡಿಕೊಂಡ್ಲಲ್ಲ, ನಮಗೆ ಆಶ್ಚರ್ಯ ಆಗುವುದಲ್ಲ. ಕಾಶಿ ಕ್ಷೇತ್ರದ ಧರ್ಮಪ್ರಭುವಿನ ಮಗಳಾದಂತ ಸಂಸ್ಕಾರವಂತಿಯಾದಂತ ಅಂಬೆ ದಾರಿಯಲ್ಲಿ ಒಬ್ಬ ದುರುಳನಿಗೆ ಮಾತು ಕೊಡ್ತಾಳೆ ನೋಡಿ. ಹೀಗೆ ಲೋಕಲೋಕದಲ್ಲಿ ಎಷ್ಟು ಸಂಸ್ಕಾರವಂತ ಹೆಣ್ಣು ಮಕ್ಕಳು ದಾರಿಯಲ್ಲಿ ಮಾತು ಕೊಟ್ಟೆ ಹಾಳಾಗುದಲ್ವ? ಬಾಳ ಏನು ಮಾಡಿ, ಇರಲಿ, ಅದರಲ್ಲಿಯೇ ತಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳುತ್ತೆ ಎಂಬಂತ ಮನಸ್ಸು ಅವರಿಗಿದ್ರೆ ನಾವು ಯಾಕೆ ವಿರೋಧಿಸಲಿ? ಹಾಗಾಗಿ ಬರುವಾಗ ಏನಿತ್ತೋ ಅದನ್ನೆಲ್ಲ ಕಟ್ಟುಕು ಅಂತ ಹೇಳಿದ್ದೇನೆ. ಒಂದ ಶೇಷವು ಇಲ್ಲಿರುವುದು ಬೇಡ. ಆಯ್ತು, ಕಳಿಸಿಕೊಡುವ ನಾನು ಯಾರೊಟ್ಟಿಗೂ ಕಳಿಸಿಕೊಡ್ಲಿಕ್ಕೆ ಆಗ್ತದ? ಇಲ್ಲಪ್ಪ. ಈ ಭೂಮಿಯಲ್ಲಿ ದೇವರು ಅಂದ್ರೆ ಬ್ರಾಹ್ಮಣ, ಅಂತಹ ಸತ್ಯಸಂಧರಾಗಿರುವಂತಹ ಬ್ರಾಹ್ಮಣನ ಕಳಿಸಿಕೊಡುವುದು ಯೋಗ್ಯ. ಯಾರಲ್ಲಿ ವಿಪ್ರರಿಗೆ ಹೇಳಿ ಭೂಸುರನನು ಕರೆದೆಂದು ಬ್ರಾಹ್ಮಣರೇ, ಓ ಏನಂತ ಆಶೀರ್ವಾದ ಮಾಡಿದ್ರಿ ನೀವು? ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಅಲ್ಲ, ಮುಂದಿನದ್ದಿರ್ಲಿ, ಅದೇನು
ಸಂತಾನ ಆಗಲಿ ಅಂತ ಹೇಳಿದ್ರ ಹೌದು ಎಲ್ಲವನ್ನ ತೊರೆದು ನಿಂತ ಈ ಭೀಷ್ಮನಿಗೆ ಸಂತಾನ ಆಗಲಿ ಅಂತ ಆಶೀರ್ವಾದ ನಿಮ್ಮದು ಆಶೀರ್ವಾದ ಮಾಡುವವ ನಾನು ಅಂತ ಗೊತ್ತುಂಟು ನಮಸ್ಕರಿಸಿದವ ಭೀಷ್ಮ ಅಂತಲೂ ನನಗೆ ಗೊತ್ತುಂಟು ಮತ್ತೆ ಭೀಷ್ಮ ಬ್ರಾಹ್ಮಣರು ಮಾಡುವ ಆಶೀರ್ವಾದ ನಮಸ್ಕರಿಸಿದವನಿಗೆ ಮಾತ್ರ ಸೀಮಿತ ಅಂತಲ್ಲ ಅವನ ವಂಶ ವಂಶಾವಳಿಗೂ ಅನುಗ್ರಹಿಸುವುದೇ ಭೀಷ್ಮನಿಗೆ ಸಂತಾನ ಆಗಬೇಕು ಅಂತಲ್ಲ ನಿನ್ನ ವಂಶದಲ್ಲಾದರೂ ಬಹುಪುತ್ರ ಲಾಭ ಆಗಲಿ ಅಂತ ನಾವು ಆಶೀರ್ವದಿಸಿದ್ದು ಸಂತೋಷ ಸ್ವಾಮಿ ಇನ್ನು ಶತ ಸಂವತ್ಸರಂ ದೀರ್ಘಂ ಆಯುಹು ಅಂತ ಹೇಳಿದ್ನಲ್ಲ ಹೌದು ನಾವು ಹೇಳುದು ಶತ ಸಂವತ್ಸರ ಅಂತ ಪಡೆದುಕೊಳ್ಳೋ ಹೆಚ್ಚು ಮಾಡ್ಕೊಳ್ಬಹುದು ಕಡಿಮೆನೂ ಮಾಡ್ಕೊಳ್ಬಹುದು ಅವನು ಅವನು ಯೋಗ್ಯತೆ ಬಿಟ್ಟು ಹಾಗೆ ಇದು ಸ್ವಾಮಿ ಯಾರೋ ಹೇಳಿದ್ರು